ಆತ್ಮನಲ್ಲಿ ಸಂಪೂರ್ಣ ಸೃಷ್ಟಿಯ ರಹಸ್ಯಗಳು ಅಡಕವಾಗಿದೆ. ಹಾಗೆ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ ಅಂತಲೂ ಅರ್ಥ ಇದೆ. ಪರಮಾತ್ಮನ ಹೆಸರು ಶಿವ ಮತ್ತು ಅವನ ರೂಪ ಬಿಂದುವಾಗಿದೆ. ಹೆಸರಿನ ಅರ್ಥವೂ ರೂಪವೂ ಎರಡೂ ಒಂದೇ ಆಗಿದೆ. ಹಾಗೆ ಅವನಲ್ಲಿ ಇರುವಂತಹ ಜ್ಞಾನ ಅಂದ್ರೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವನಲ್ಲಿ ತುಂಬಿಕೊಂಡಿದೆ. ಹಾಗೆ ಅವನ ಸ್ವಭಾವ ಸರ್ವರಿಗೂ ಒಳಿತನ್ನ ಉಂಟು ಮಾಡುವುದಾಗಿದೆ ಮತ್ತು ಅವನ ಕರ್ತವ್ಯ ಇಡೀ ಜಗತ್ತಿನ ಉದ್ಧಾರ ಮಾಡುವುದಾಗಿದೆ. ಶಿವ ಅನ್ನುವ ಒಂದೇ ಶಬ್ದದಲ್ಲಿ ಇದೆಲ್ಲ ಅರ್ಥವೂ ಕೂಡ ಅಡಗಿದೆ. ಓಂ ನಮಃ ಶಿವಾಯ, ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಯರಿಗೆ ನನ್ನ ಶರಣು ಶರಣಾರ್ಥಿಗಳು. ಕಳೆದ ಹಲವಾರು ಸಂಚಿಕೆಗಳಿಂದ ಬಸವಾದಿ ಶರಣರ ಸತ್ಯ ಸ್ವರೂಪಗಳು, ಸತ್ಯ ಶರಣರ ನಿತ್ಯ ಸ್ವರೂಪಗಳು, ಅವರ ಲಕ್ಷಣಗಳನ್ನು ಒಂದೊಂದಾಗಿ ಆಳವಾಗಿ ಅದರ ಸ್ವರೂಪವನ್ನು ನೋಡ್ತಾ ಬರ್ತಾ ಇದ್ದೇವೆ. ನೋಡಿ, ಯಾರನ್ನಾದರೂ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಅವರ ಸ್ವಭಾವ ನಮಗೆ ಅರ್ಥ ಆಗಬೇಕು ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಒಂದು ಸಹಜ ಸಾಮಾನ್ಯ ವಿಷಯ. ಸಾಮಾನ್ಯವಾಗಿ ಕುಟುಂಬದಲ್ಲಿ ಈ ಮಾತನ್ನು ನೀವು ಬಳಸ್ತಾನೆ ಇರ್ತೀರಿ. ಪತಿಗೆ ಪತ್ನಿಯಾಗಲಿ, ಪತ್ನಿಗೆ ಪತಿಯಾಗಲಿ, ಇಲ್ಲ ತಾಯಿ ಮಕ್ಕಳಿಗಾಗಲಿ, ಮಕ್ಕಳು ತಂದೆ ತಾಯಿಗಳಿಗಾಗಲಿ ಒಂದು ಮಾತು ಹೇಳ್ತಾರೆ ಎಲ್ಲರೂ ಅಂತಲ್ಲ, ಸಾಮಾನ್ಯವಾಗಿ ಬರುವಂಥದ್ದು. ಇಷ್ಟು ವರ್ಷ ಆಯಿತು ನೀವು ನನ್ನನ್ನು ಅರ್ಥನೇ ಮಾಡಿಕೊಂಡಿಲ್ಲ. ಈ ಸ್ಟೇಟ್ಮೆಂಟ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಯಾರು ಯಾರಿಗೆ ಬೇಕಾದರೂ ಸಂದರ್ಭಕ್ಕೆ ತಕ್ಕಂತೆ ಹೇಳಿಬಿಡ್ತಾರೆ. ಇಷ್ಟು ವರ್ಷ ಆಯಿತು ನೀನು ನನ್ನನ್ನು ಅರ್ಥನೇ ಮಾಡಿಕೊಂಡಿಲ್ಲ. ಅದು ಪತ್ನಿ ಪತಿಗಾದರೂ ಹೇಳ್ಬೋದು, ಪತಿ ಪತ್ನಿಗಾದರೂ ಹೇಳಿರಬಹುದು, ತಂದೆ ತಾಯಿ ಮಕ್ಕಳಿಗಾದರೂ ಹೇಳಿರ್ಬೋದು, ಮಕ್ಕಳು ತಂದೆ ತಾಯಿಗಾದರೂ ಹೇಳಿರ್ಬೋದು. ಒಂದೊಂದು ಸಲ ಪರಿಸ್ಥಿತಿಗಳು ಬಂದಾಗ ಈ ರೀತಿಯ ಮಾತು ನಮಗೇ ಗೊತ್ತಿಲ್ಲದಂತೆ ಹೊರಗಡೆ ಬರುವುದು ಸಹಜ ಸಾಮಾನ್ಯ. ಏನದು ಅರ್ಥ ಮಾಡಿಕೊಳ್ಳೋದು? ಅಷ್ಟು ವರ್ಷ ಜೊತೆಯಲ್ಲೇ ಇದ್ದು, ಅಷ್ಟು ವರ್ಷ ಅವರಿಗೆ ಬೇಕು ಬೇಡುಗಳನ್ನೆಲ್ಲ ಮಾಡಿಕೊಂಡು, ಏನು ಮೂಕರು ಥರನೂ ಇರಲಿಲ್ಲ, ಮಾತಾಡ್ತಾನೇ ಇದ್ದು, ವ್ಯವಹಾರಗಳು ಏನೂ ಇಲ್ಲ ಅನ್ನೋ ಥರ ಅಲ್ಲ, ಎಲ್ಲ ವ್ಯವಹಾರಗಳನ್ನೂ ಮಾಡಿಕೊಂಡು ಒಂದೇ ಮನೆಯೊಳಗಡೆ ಒಂದೇ ಕುಟುಂಬದಲ್ಲಿ ಅಷ್ಟಾರು ವರ್ಷಗಳು ಕರೆದರೂ ಕೂಡ ಈ ಮಾತು ಬರುತ್ತೆ ಅಂದರೆ ಏನಾದರೂ ಇರಬೇಕಲ್ಲ ಅದರಲ್ಲಿ. ಸುಮ್ಮ ಸುಮ್ಮನೆ ಯಾವ ಮಾತು ಕೂಡ ನಮ್ಮ ಒಳಗಿಂದ ಬರೋದಿಲ್ಲ, ಅದು ಬಂದಿದೆ ಅಂದರೆ ಒಂದು ಕಾರಣ ಅಂತೂ ಇರಲೇಬೇಕು. ಏನು ಕಾರಣ? ಅರ್ಥ ಮಾಡಿಕೊಳ್ಳೋದು ಅಂದರೆ ಏನು? ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದು ಅಂತಂದರೆ ಆತನ ಸ್ವಭಾವವನ್ನು ಅರಿಯುವುದು, ಆತನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಆತನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಯಾವಾಗ ಒಬ್ಬ ವ್ಯಕ್ತಿಯ ಉದ್ದೇಶ, ಒಬ್ಬ ವ್ಯಕ್ತಿಯ ಇಚ್ಛೆ, ಒಬ್ಬ ವ್ಯಕ್ತಿಯ ಸ್ವಭಾವ ಸಂಸ್ಕಾರ ನಮಗೆ ಅರ್ಥ ಆಗುತ್ತೋ ಆ ಸಮಯಕ್ಕೆ ತಕ್ಕಂತೆ ನೋಡಿ ಯಾರ ಸಂಸ್ಕಾರ ಹೊಂದಾಣಿಕೆ ಆಗಿರುತ್ತೆ, ಯಾರ ಸ್ವಭಾವ ಚೆನ್ನಾಗಿ ಅರ್ಥ ಆಗಿರುತ್ತೆ ಅವರು ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಚೆನ್ನಾಗಿರುತ್ತೆ. ಪತಿ ಹೊರಗಡೆಯಿಂದ ಬರುತ್ತಿದ್ದಂಗೆ ಪತ್ನಿ, ರೀ ನನಗೆ ಸೀರೆ ತೆಕ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ರೀ ನನಗೆ ಓಲೆ ತಕ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಈ ಥರದ ಮಾತುಗಳು ಬಂದರೆ ಟಕ್ ಅಂತಲ್ಲಿ ಘರ್ಷಣೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ? ಆತ ಹೊರಗಡೆ ಹೋಗಿರೋದೇನಕ್ಕೆ? ತನ್ನ ಕುಟುಂಬದ ಜವಾಬ್ದಾರಿಯ ನಿರ್ವಹಣೆ ಮಾಡಲಿಕ್ಕೆ ಯಾವುದೋ ಒಂದು ಉದ್ಯೋಗನೋ ಒಂದು ವ್ಯವಹಾರನೋ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನೆಯಿಂದ ಹೊರಗೋಗಬೇಕಾಗಿ ಬರುತ್ತೆ. ಹೊರಗಡೆ ಹೋದಾಗೆಲ್ಲ ಮನೆಯಲ್ಲಿರುವಷ್ಟು ಸಲೀಸಾಗಿ ಎಲ್ಲರೂ ಹೊಂದ್ಕೊಂಡ್ಬಿಡಲ್ಲ ನಮಗೆ. ಅಲ್ಲಿ ಒಂದೊಂದು ಥರದ ಒಂದೊಂದು ವ್ಯವಹಾರ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಥರ ಒಂದೊಂದು ಸ್ವಭಾವ ಸಂಸ್ಕಾರದವರು ಇರ್ತಾರೆ.
ಅದೆಲ್ಲವನ್ನು ನೋಡಿಕೊಂಡು ಅವರಿಗೆ ತಕ್ಕಂತೆ ಬಾಗುವಲ್ಲೇ ಬಾಗಿ ಬೀಗುವಲ್ಲೇ ಬೀಗಿ ಎಲ್ಲ ಥರದ ವ್ಯವಹಾರಗಳನ್ನು ಮುಗಿಸ್ಕೊಂಡು ಆ ಒಂದು ವಾತಾವರಣದ ಸಮಾಜದ ಬಿಸಿಯನ್ನು ತಲೆಗೇರಿಸಿಕೊಂಡು ಆತ ಮನೆಗೆ ಬಂದಾಗ ತಲೆ ತಣ್ಣಗೆ ಮಾಡೋದನ್ನು ಕಲಿಬೇಕೇ ಹೊರತಾಗಿ ಮತ್ತಷ್ಟು ಬಿಸಿ ಜಾಸ್ತಿ ಆಗೋ ಥರ ಮಾಡಿದರೆ ಕತಿ ಏನಾಗಬೇಡ, ಮತ್ತು ಬ್ಲಾಸ್ಟ್ ಆಗದೆ ಇನ್ನೇನಾಗುತ್ತೆ. ಹಾಗೇನು ಮಾಡಬೇಕು, ಬರುತ್ತಿದ್ದಂಗೆ ಮೊದಲು ಅದಕ್ಕೆ ತಂಬಿಗೆ ತುಂಬಿ ನೀರು ಕೊಡ್ತಾ ಇದ್ರು. ಮೊದಲು ಯಾಕೆ ಕೊಡ್ತಾ ಇದ್ರು ಅಂದ್ರೆ, ಹೊರಗಿನ ಬಿಸಿನ ಹೊರಗ ಬಿಟ್ಟ ಬಾ, ಒಳಗೆ ತಣ್ಣಗಾಕಿ ಬಾ ಅಂತ. ಬರೀ ಕಾಲು ಸುಡ್ತಾವ, ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ ಅದಕ್ಕೆ ನೀರು ಕೊಡ್ತಿದ್ರು ಅಂತ ಕೆಲವರು ತಿಳ್ಕೊಳ್ಬಹುದು. ಅಥವಾ ಹೊರಗಡೆ ಅವಾಗಿನೂ ಚಪ್ಪಲ್ ಹಾಕ್ಕೊಳ್ತಿರ್ಲಿಲ್ಲ, ಧೂಳು ಭಾಳ ತುಳಿತಿದ್ರು, ಅದಕ್ಕೋಸ್ಕರ ಅದೇ ಧೂಳಿಂದ ವೈರಾಣುಗಳು ಮನೆಯೊಳಗಡೆ ಬಂದು ಬಿಡುತ್ತೆ, ಅದಕ್ಕೆ ಹೊರಗಡೆ ಬಿಟ್ಟು ಬರಲಿ ಅಂತ. ಅಥವಾ ಹಿಂದೆ ಯಾವಾಗೋ ಒಂದ್ಸಲ ಈ ಥರ ಕರೋನಾ ಬಂದಿರಬೇಕಣ್ಣವ್ರೆ, ಅದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಏನಾದರೂ ಇಟ್ಕೊಳ್ಳಿ. ನಮಗೆ ಬೇಕಾದಂಗೆ ನಾವು ತೊಗೊಂಬಿಡೋಣ. ಏನಪ್ಪ, ಯಾವತ್ತೂ ಕೂಡ ಬಿಸಿ ಅನ್ನುವಂಥದ್ದು ಮೇಲ್ಮುಖವಾಗಿ ಹೋಗುತ್ತೆ, ನೀರು ತಂಪು ಅನ್ನುವಂಥದ್ದು ಕೆಳಮುಖವಾಗಿ ಹರಿಯುತ್ತೆ. ಇದು ಸೃಷ್ಟಿಯ ನಿಯಮ. ಹಾಗೆ ಮನುಷ್ಯನಿಗೆ ವಾತಾವರಣದ ಬಿಸಿ, ಸಮಾಜದ ಬಿಸಿ, ಮಾನಸಿಕ ಒತ್ತಡದ ಬಿಸಿ ಮೇಲ್ಮುಖವಾಗಿ ತಲೆಗೆ ಹರಿದಿರುತ್ತೆ. ಅದನ್ನು ಆ ಒಂದು ತಂಪಾದ ನೀರು, ಒಂದು ತಂಬಿಗೆ ನೀರು ತಗೊಂಡು ಕಾಲ ಮೇಲೆ ಸುರಿದಾಗ, ಪಾದದಲ್ಲಿ ಸುರಿದಾಗ ಆ ತಂಪು ಕೆಳಗಡೆ ಎಳೆಯುತ್ತೆ, ಎಲ್ಲ ಬಿಸಿಯನ್ನು ಕೂಡ ಅದರ ಜೊತೆಗೆ ಎಳ್ಕೊಳ್ಳುತ್ತೆ. ಅದು ಮೇಲೆ ಏರಿರುವ ಬಿಸಿಯನ್ನು ಕೆಳಗಡೆ ಎಳೆದು ಪಾದದ ಮುಖಾಂತರ ಭೂಮಿಯೊಳಗಡೆ ಬಿಟ್ಟು ಆ ಮನುಷ್ಯನನ್ನು ಶೀತಲ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ವೈಜ್ಞಾನಿಕ ದೃಷ್ಟಿಯಲ್ಲಿದೆ. ಹಾಗೆ ಬರೀ ಒಂದು ತಂಬಿಗೆ ನೀರು ಅಷ್ಟು ಕೆಲಸ ಮಾಡ್ತಿತ್ತು ಅಂದರೆ, ಚೈತನ್ಯ ತಂಬಿಗೆ ಯಾರು? ಪತ್ನಿ. ಏನು ಮಾಡಬಹುದಾಗಿತ್ತು? ಬಂದ ತಕ್ಷಣ ಒಂದು ಲೋಟ ಚಂದ ನೀರು ಕೊಡ್ರಿ ನಗನಗತ, ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ಚೇರ್ ಹಾಕಿ, ಒಂದಿಷ್ಟು ಫ್ಯಾನ್ ಹಾಕಿ. ಏನು ಕಷ್ಟ ಆಗೋದಿದೆ? ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವರು? ಯಾರಿಗೆ 3 ಗಂಟೆ ಹಾಕಿ ತಗಲಾಕ್ಕೊಂಡು ಇಡೀ ಜೀವನ ಪರ್ಯಂತ ಒದ್ದಾಡ್ತಾರೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ, 3 ಗಂಟೆ ಹಾಕಿರುವ ತಪ್ಪಿಗೆ ಅದನ್ನು ನಿಭಾಯಿಸಬೇಕು ಅಂತ ಅವಮಾನಗಳನ್ನು ಸಹಿಸಿಕೊಳ್ಳುವ ಪ್ರಾಣಿ ಅಂದರೆ ಅದು ಪತಿ ಅನ್ನೋದು ಅರ್ಥ ಆಗಿಬಿಟ್ಟಿದ್ರೆ ಯಾವ ಶಿಕ್ಷೆ ರೀ ಅದು? ಎಂತೆಂಥವ್ರು ಸಿಕ್ಕಿರ್ತಾರೆ ಪಾಪ, ಏನೋ ಅಪ್ಪಿ ತಪ್ಪಿ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾರ್ದೋ ಮಾತು ಕೇಳಿ ಯಾವುದೋ ರೂಪದೊಳಗಡೆ ಎಲ್ಲೋ ನೋಡಿ ತಗಲಾಕ್ಕೊಂಬಿಟ್ರು ಅಂದರೆ ಅದು ಎಂಥ ಕಷ್ಟ. ಅಡದಿರೋ ತಂದೆ ತಾಯಿನ ಬಿಟ್ಟು ಹೋಗ್ಲಿಕ್ಕೆ ಬೇಕಾದ್ರೆ ಅವರಿಗೆ ಕಾನೂನಲ್ಲಿ ಅಧಿಕಾರ ಇದೆ ಒಂದು ಸಮಯ ಬಂದಾಗ, ಈಗ ಅದನ್ನು ಇಲ್ಲ. ಆದರೆ ಇನ್ನೊಬ್ಬನಾದರೂ ನೋಡ್ಕೊಳ್ತಾನೆ ಅಂತ ಹೋಗ್ಬೋದಿತ್ತು. ಇದನ್ನು ಕಟ್ಟಿಕೊಂಡ ಮೇಲೆ ಹೋಗೋವರೆಗೂ ನಿಭಾಯಿಸಲೇಬೇಕು ಅನ್ನುವಂಥ ಹಣೆ ಬರಕ್ಕೆ ನಿಮ್ಮನ್ನು ಕಟ್ಟಿಕೊಳ್ತಾರಲ್ಲ, ಅದರ ಬಗ್ಗೆ ಗೌರವ ಇರಬೇಕಾಗುತ್ತೆ. ಅವರು ಹಾಕಿರುವ ಒಡಂಬಡಿಕೆ ಏನಿದೆಯಲ್ಲ, ಆ ಗಟ್ಟಿ ನಿರ್ಧಾರ ಏನಿದೆಯಲ್ಲ, ಅದಕ್ಕೆ ನಾವು ಒಂದಿಷ್ಟು ಮರ್ಯಾದೆ ಬಿಡಬೇಕು. ಬರೀ ಮನುಷ್ಯನಲ್ಲಿ ಬಲಹೀನತೆಗಳು ಎಲ್ಲರ ಹತ್ರನೂ ಇರುತ್ತೆ, ಯಾರ ಹತ್ರ ಇಲ್ಲ ಹೇಳಿ ಬಲಹೀನತೆಗಳು? ಯಾರು ಎಲ್ಲರೂ ಇಲ್ಲೇನು 100% ದೇವತೆಗಳಿದ್ದಾರೇನು, ದಿವ್ಯ ಪುರುಷರಿದ್ದಾರೇನು, ಸರ್ವಗುಣ ಸಂಪನ್ನರೇನು? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಬಲಹೀನತೆ. ಈ ಕಲಿಯುಗದ ಧರ್ಮದ ಫಲ ಅದು, ಈ ತಮೋಪ್ರಧಾನ ವಾತಾವರಣದ ಗಿಫ್ಟ್ ಅದು. ಅಯ್ಯೋ ನನ್ನ ಪತಿ ಹಂಗಿದಾನನ್ನವ್ರೇ ನಿಮಗೇನು ಗೊತ್ತು, ಅಯ್ಯೋ ನನ್ನ ಪತ್ನಿ ಹಂಗಿದಾಳನ್ನವ್ರೇ ನಿಮಗೇನು ಗೊತ್ತು, ನೀವು ಒಂದಿಷ್ಟು ಮದುವೆ ಆಗಿದ್ರೆ ಗೊತ್ತಾಗ್ಬಿಡ್ತಿತ್ತು ಇಷ್ಟೊತ್ತಿಗೆ. ಎಲ್ಲರ ಮನೆಯಲ್ಲೂ ಇದೇ ಪರಿಸ್ಥಿತಿ. ನೀವು ಅನ್ಕೊಂಡಿರಿ ನಮ್ಮ ಮನೆಯವ್ರು ಹಂಗಿದ್ದಾರೆ, ನಮ್ಮ ಮನೆಯವ್ರು ಹಿಂಗಿದ್ದಾರೆ, ಎಲ್ಲರ ಮನೆಯವರು ಹಂಗೆ ಇದ್ದಾರೆ, ನೋಡಲಿಕ್ಕೆ ಪೋಸ್ ಕೊಡ್ತಿದ್ದಾರೆ, ಚೆನ್ನಾಗಿದ್ದೀವಿ ಅನ್ನೋ ಥರ. ನೀವು ಹೊರಗಡೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀರಿ? ಮನೆಯೊಳಗಡೆ ನೋಡಿದ್ರೆ ಡಿಶುಮ್ 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 ಇರುತ್ತೆ, ಹೊರಗಡೆ ಹೋಗಬೇಕಾದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಆ ಹೊಸ ಸೀರೆ ತೆಗೆಯೋದೇನು, ಹೊಸ ಪಂಚೆ ಎಳೆಯೋದೇನು, ಐರನ್ ಮಾಡಿಟ್ಟು ಅವ್ರಿಗೆ ಕೊಡೋದೇನು, ಅವ್ರ ಜುವೆಲರಿ ತಂದು ಇವ್ರಿಗೆ ಕೊಡೋದೇನು, ಹಾಕ್ಕೊಂಡು ಇಬ್ಬರು ಕೂಡಿ ಹೋಗೋದೇನು, ಎಲ್ಲಿಗೆ? ಯಾರ್ದೋ ಫಂಕ್ಷನ್ಗೆ, ಯಾರ್ದೋ ಉತ್ಸವಕ್ಕೆ, ಯಾರ್ದೋ ಮದುವೆಗೆ. ಹೆಂಗೆ ತೋರಿಸ್ಕೊತಾರೆ ಅಂದರೆ, ಇವ್ರನ್ನ ಬಿಟ್ಟರೆ ಇವರಿಲ್ಲ, ಇವ್ರನ್ನ ಬಿಟ್ಟರೆ ಇವರಿಲ್ಲ, ಎಲ್ಲಿ? ಮಂದಿ ಮುಂದೆ ತೋರಿಸ್ಕೊಳ್ಳೋದು. ಏನೊಂದ್ರೂ ಏನೂ ಇಲ್ಲ, ಕಷ್ಟ ನೋಡಿದ್ರೆ ಅಷ್ಟು ತುಂಬಿ ತುಳುಕ್ತವೆ. ಅದು ರೋಡ್ ಗೋಲ್ಡ್ ಆದರೂ ಸರಿ, ಕಾಗೆ ಬಂಗಾರ ಆದರೂ ಸರಿ, ಒಟ್ಟು ಮೈ ಮೇಲೆ ಇರಬೇಕು, ಒಂದು ಪಿತಾಮರ ಇರಬೇಕು, ಜಗ ಮಗಿಸ್ತಿರಬೇಕು, ಮತ್ತು ಅನ್ಯೋನ್ಯವಾಗಿ ಹಿಂಗೆ ಇದ್ದೀವಿ ಅಂತ ಕಾಣಿಸ್ಬೇಕಪ್ಪ. ಆ್ಯಕ್ಟಿಂಗ್ ಮಸ್ತ್ ಆ್ಯಕ್ಟರ್ಸ್ ಯಾರು? ಎಲ್ಲರೂ. ಯಾಕೆ? ಈ ಸೃಷ್ಟಿಯ ಒಂದು ನಾಟಕ ರಂಗ, ನಾವೆಲ್ಲರೂ ಪಾತ್ರಧಾರಿಗಳು. ಹಾಗಾಗಿ ಮಾಡ್ತೀವಿ. ಅದೇ ಆ್ಯಕ್ಟಿಂಗನ್ನೇ ಮನೆಯೊಳಗಡೆ ಮಾಡೋದು ಕಲ್ತು ಬಿಟ್ರಿ ಅಂದರೆ ಬದುಕು ಬಂಗಾರ ಆಗಿಬಿಡ್ತೈತಿ.
ನಾಲ್ಕು ಜನಗಳಿಗೋಸ್ಕರ ಆ್ಯಕ್ಟಿಂಗ್ ಮಾಡ್ತೀರಿ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ದೀವಿ ಅಂತೀರಿ, ಊಟ ಮಾಡಿಲ್ಲ ಅಂದರೂ ಹೊಟ್ಟೆ ತುಂಬಿದೆ ಅಂತೀರಿ, ಹುಷಾರಿಲ್ಲ ಅಂದರೂ ಹುಷಾರಿದೆ ಅಂತೀರಿ. ಎಷ್ಟು ಚಂದ ಸಮಾಜದ ಮುಂದೆ ಆ್ಯಕ್ಟಿಂಗ್ ಮಾಡ್ತೀರೋ ಅಷ್ಟೇ ಚಂದ ನಿಮಗೆ ಇಷ್ಟನೋ ಕಷ್ಟನೋ ಪತಿ ಪತ್ನಿಗೆ ಮಾಡಿ, ಪತ್ನಿ ಪತಿಗೆ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ ಆ್ಯಕ್ಟಿಂಗ್. ಬರ್ತಿದ್ದಂಗೆ ಒಂದಿಷ್ಟು ಚಂದ ಕೂತ್ಕೊಂಡು ಒಂದೆರಡು ಮಾತಾಡ್ರಿ, ರೀ ನಿಮ್ಮ ಮಗ ಎಷ್ಟು ಚೆನ್ನಾಗಿ ಹುಷಾರಾಗಿದ್ದಾನೆ, ಏನೋ ಒಂದೆರಡು ಮಾತು ಸಮಾಧಾನ ಏನು ತಂದೆ ತಾಯಿಗೆ. ಮಕ್ಕಳ ಏಳಿಗೆ ಮಕ್ಕಳ ಒಂದು ಆಶಾಕಿರಣನೇ ಇರುತ್ತೆ. ಅವನು ಹೆಂಗೆ ಇರೋಲ್ಲ, ಅಕ್ಕ ಮಗ ಏನೂ ಮಾಡಿಲ್ಲ ಅಂದ್ರೆ ಆರೋಪಗಳು ಕಂಪ್ಲೇಂಟ್ ಲಿಸ್ಟ್ ನೋಡ್ರಿ, ನಿಮ್ಮ ಮಗ ಹಂಗೆ ಮಾಡಿದ್ರ, ನೋಡ್ರಿ ನಿಮ್ಮ ಮಗ ಹಿಂಗೆ ಮಾಡಿದ. ಬರುತ್ತಿದ್ದಂಗೆ ಮಗನ ಬಗ್ಗೆ ಕಂಪ್ಲೇಂಟು, ಬರ್ತಿದ್ದಂಗೆ ಮನೆ ಬಗ್ಗೆ ಕಂಪ್ಲೇಂಟು, ಬರ್ತಿದ್ದಂಗೆ ಸಾಮಾನುಗಳ ಬಗ್ಗೆ ಕಂಪ್ಲೇಂಟು. ಯಾರಿಗೂ ಇಷ್ಟ ಆಗದೆ ಇರುವಂಥ ಏಕೈಕ ಪದನೇ ಆ ಕಂಪ್ಲೇಂಟ್. ಬರ್ತಿದ್ದಂಗೆ ಅದನ್ನು ಸುರಿದು ಬಿಟ್ಟರೆ ಇನ್ನೇನಾಗಬೇಕು, ಅದು ಬೆಂಕಿ ಮೊದಲೇ ಕೆಂಡ ಕಾಯ್ತಿರ್ತೈತಿ, ನೀವೊಂದಿಷ್ಟು ಕೊಳ್ಳಿ ಇಟ್ಟರೆ ಧಕ್ಕಿ ದಗದಗದಗ ಉರಿತದದು. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ನೀವು ತಣ್ಣಗಿರೋದು ಕಲ್ತ್ಕೊಳ್ಳಿ. ಒಂದು ಬಿಂದಿಗೆ ಆಗ್ರಿ, ಅದು ಒಂದು ಚಂಬಷ್ಟು ಕೆಲಸ ಮಾಡುತ್ತೆ, ತಣ್ಣಗೆ ಮಾಡುತ್ತೆ ಮನುಷ್ಯನಂದ್ರೆ. ಸ್ವಲ್ಪ ಒಂದು ಬಿಂದಿಗೆ ಆಗ್ರಿ, ನೀವು ತುಂಬಿದ ಕೊಡ ಆಗ್ರಿ, ತುಂಬಿದು ಕೊಡ ಆಗಿದ್ದುಕೊಂಡು ಬಂದಾಗ ಒಂದಿಷ್ಟು ಚಂದ ಮಾತಾಡ್ರಿ. ನಿಮ್ಮೊಳಗಡೆ ಏನೇ ನೋವಿರಲಿ, ಏನೇ ದುಃಖ ಇರಲಿ, ಏನೇ ಕಷ್ಟ ಇರಲಿ, ನುಂಗಬೇಕು. ಯಾರಿಗೋಸ್ಕರ ನುಂಗ್ತೀರಿ? ಅದೇ ಪತಿ ಅದೇ ಮಕ್ಕಳಿಗೋಸ್ಕರ ತಾನೇ ಬದುಕನ್ನು ಕಟ್ಕೊಂಡಿರೋದು, ಅದೇ ಬದುಕನ್ನು ಬದುಕ್ತಿರೋದು. ಭಾಳ ಜನ ಏನು ಅನ್ಕೊಂಡಿದ್ದಾರೆ ಅಂದ್ರೆ, ನಾನು ಬದುಕಿರುತ್ತಿರೋದು ಇವ್ರಿಗೋಸ್ಕರ ಅಲ್ಲ, ನಾನು ಬದುಕ್ತಿರೋದು ಮಕ್ಕಳಿಗೋಸ್ಕರ ಅಲ್ಲ, ಸಮಾಜಕ್ಕಂಜೆ ಬದುಕ. ಏನ್ರಿ ಸಮಾಜ, ಸಮಾಜಕ್ಕಂಜೆ ಬದುಕೋದು ಒಂದೇ, ಸತ್ತು ಹೋಗೋದು ಒಂದೇ. ನನ್ನ ಪ್ರಕಾರ ಯಾವ ಸಮಾಜ, ಯಾರನ್ನ ಬಿಟ್ಟಿದೆ ಸಮಾಜ, ಯಾರನ್ನ ಒಪ್ಕೊಂಡಿದೆ ಸಮಾಜ ಹೇಳಿ? ಯಾಕಾದ್ರೂ ಸಲುವಾಗಿ ಆ್ಯಕ್ಟಿಂಗ್ ಮಾಡಿ ಮಾಡಿ ಸತ್ತು ಹೋಗ್ತೀರಿ, ಇರುವ ಜೀವನವನ್ನು ಕಳ್ಕೊಂಡು ಹಾಳಾಗಿ ಹೋಗ್ತಿದ್ದೀವಿ. ಇದು ಎಲ್ಲಿಯವರಿಗೆ ಅರ್ಥ ಆಗೋದಿಲ್ವೋ ಅಲ್ಲಿಯ ತನಕನೂ ಕೂಡ ನಾವು ಕಲಿತ ಅಜ್ಞಾನಿಗಳಷ್ಟೆ, ಸುಶಿಕ್ಷಿತ ಅಜ್ಞಾನಿಗಳು. ಹಾಗಾಗಿ ಒಂದಿಷ್ಟು ಒಳ್ಳೆ ಮಾತುಗಳು, ಯಾವುದು ಗಂಡನಿಗೆ ಖುಷಿ ಕೊಡುತ್ತೆ ಅಂದರೆ ಮಕ್ಕಳ ಬಗ್ಗೆ ಒಳ್ಳೆದೇಂದ್ರೆ ಖುಷಿ ಕೊಡುತ್ತೆ. ಏನಾದರೂ ಒಂದು ಹೊಸದು ಮಾಡೋಣರಿ ಅಂತ ಉತ್ಸಾಹ ಕೊಡ್ರಿ, ಖುಷಿ ಕೊಡುತ್ತೆ. ನಾದಿದ್ದೀನ್ರಿ ಏನು ಯೋಚನೆ ಮಾಡಬೇಡಿ, ಬಂದದ್ದೆಲ್ಲ ಬರಲಿ ಅಂತ ಒಂದಿಷ್ಟು ಧೈರ್ಯದ ಮಾತು ಹೇಳ್ರಿ, ಖುಷಿ ಆಗುತ್ತೆ. ಬೇಕಾದ್ದು ಬರಲಿ, ಗಂಡ ಒತ್ಕೊಳ್ಳೋದಕ್ಕಂತಾನೆ ಗಂಡ ಆಗಿರೋದು, ಅಥವಾ ಪತಿ ಆಗಿರೋದೇನೋ ಭಾರವನ್ನು ಹೊರಲಿಕ್ಕೆ ಆಗಿದ್ದಾನೆ. ಮನೆಯ ಭಾರ ನೀವು ಹೊತ್ತರೆ, ಸಂಸಾರದ ಭಾರ ಆತ ಹೊರುತ್ತಾನೆ. ಶಕ್ತಿ ಇದೆ, ಸ್ವಲ್ಪ ಸುಸ್ತಾದಾಗ ಒಂದಿಷ್ಟು ಆಸರೆ ಆಗಬೇಕು. ಆಸರೆ ಅಂದ್ರೆ ಏನು? ಒಂದೆರಡು ಒಳ್ಳೆ ಮಾತು, ಒಂದೆರಡು ಒಳ್ಳೆಯ ಆತಗೀತ ವಚನ, ಒಂದಿಷ್ಟು ಧೈರ್ಯ, ಶಕ್ತಿಯಾಗಿ ನಿಂತ್ಕೊಳ್ರಿ ನೀವು. ಮನೆ ನಂದಾದೀಪ ಆಗೋಗ್ಬಿಡುತ್ತೆ, ಮನೆಯೇ ಒಂದು ಮಹಾಮನೆ ಆಗಿಬಿಡುತ್ತೆ, ಒಂದು ಅನುಭವ ಮಂಟಪ ಆಗಿಬಿಡುತ್ತೆ. ಮಕ್ಕಳು ಒಳ್ಳೆಯ ಸಂಸ್ಕಾರ ಕೊಡಿ ಒಂದಿಷ್ಟು. ಎಷ್ಟು ಓದ್ತಾರೋ ಬಿಡ್ತಾರೋ, ಎಷ್ಟು ಚೆನ್ನಾಗಿ ಆಟ ಆಡ್ತಾರೋ ಬಿಡ್ತಾರೋ, ಒಳ್ಳೆಯ ಸಂಸ್ಕಾರ ಕಲಿಸ್ರಿ. ಹಿರಿಯರಿಗೆ ಒಂದಿಷ್ಟು ಗೌರವ ಕೊಡೋದು ಕಲಿಸ್ರಿ. ಒಂದು ನಾಲ್ಕು ವಚನಗಳನ್ನು ಕಲಿಸ್ರಿ. ಕೈ ಮುಗಿಯೋದನ್ನು ಕಲಿಸ್ರಿ. ವಿನಯವನ್ನು ಕಲಿಸ್ರಿ. ಇದನ್ನು ಕಲಿಸಿದರೆ ಯಾವ ಡಾಕ್ಟ್ರೇಟ್ ಯಾರೂ ಕೊಡೋದು ಬೇಡ, ನಿಮ್ಮ ಮಕ್ಕಳಿಗೆ ನೀವೇ ಡಾಕ್ಟ್ರೇಟ್ ಕೊಡಬೇಕು. ಇದು ನಿಜವಾದ ತಂದೆ ತಾಯಿಯ ಕರ್ತವ್ಯ. ಯಾರದೋ ಡಾಕ್ಟ್ರೇಟ್ಗೋಸ್ಕರ, ಯಾವುದೋ ಸಮಾಜ ಮೆಚ್ಚಿಸೋದಕ್ಕೋಸ್ಕರ ಇರುವ ಒಂದೊಂದು ಮಕ್ಕಳನ್ನು ತೊಗೊಂಡು ಎಲ್ಲೋ ಕಟಗರ ಕೈ ಕೊಟ್ಟಂಗೆ ಫಾರಿನ್ನಲ್ಲಿ ಬಿಟ್ಟು ಏನಿದೆ ಅರ್ಥ ಜೀವನಕ್ಕೆ? ಒಂದು ಬದುಕು ಆ ನೋಟುಗಳಿಗೋಸ್ಕರ ಮಾರ್ಕೊಂಡಂಗೆ ಇನ್ನೇನಿದೆ ಅರ್ಥ? ನೋಟಿಗೆ ಮಾರ್ಕೊಂಡು ಒತ್ತಿ ಹಾಳಾಗಿಟ್ಟಂಗೆ ಅಲ್ವಾ? ಕಣ್ಣು ತುಂಬ ಕಣ್ಣಾರೆ ಮಕ್ಕಳನ್ನು ಹೆತ್ತಿರೋದು ಹೊತ್ತಿರೋದು ಜೊತೆಗಿದ್ದುಕೊಂಡು ಅನುಭವಿಸೋದಕ್ಕೆ, ಜೊತೆಗಿದ್ದುಕೊಂಡು ಕಷ್ಟ ಸುಖ ಹಂಚಿಕೊಂಡು ಹೊಂದಿಕೊಂಡು ಅವರ ಒಂದು ಚಂದ ಬದುಕನ್ನು ಸುಂದರವಾಗಿ ಒಂದು ಮನೆಯೊಳಗಡೆ ಕಟ್ಕೊಳ್ಳೋದಕ್ಕೆ ಕುಟುಂಬ ಅಂತ ಬೇಕಿರೋದು. ಅವನೆಲ್ಲೋ ಇದ್ದುಕೊಂಡು ಇವರೆಲ್ಲೇ ಇದ್ದುಕೊಂಡು ಅವನೇನೋ ಒಂದಿಷ್ಟು ನೋಟು ಕಳಿಸಿ ಈ ಕಾಗದದಿಂದ ಇವರೇನೋ ಒಂದು ತಗೊಂಡು ಬದುಕಿ ಒಂದಿನ ಸತ್ತು ಹೋದರೆ ಸಾಯುವಾಗೂ ಕೂಡ ಮಣ್ಣಿಗೆ ಆಗಲಾರದಂಥ ಪರಿಸ್ಥಿತಿಯಲ್ಲಿ ಹೋಗಿ ದೂರ ಬಿದ್ದುಕೊಂಡ್ರಿ, ಅದೆಂಥ ಜೀವನ ರೀ? ಏನು ಸಾಧಿಸೋದಕ್ಕೆ ಹೊರಟಿದ್ವಿ ನಾವೆಲ್ಲ? ಯಾರಿಗೆ ಪ್ರೂವ್ ಮಾಡಬೇಕಾಗಿದೆ? ಯಾರನ್ನ ಒಪ್ಪಿಸೋದಕ್ಕೋಸ್ಕರ ಬದುಕ್ತಾ ಇದ್ದೀವಿ? ಯಾರಿಗೂ ಗೊತ್ತಿಲ್ಲ ರೀ ಇದು. ಈ ಪ್ರಶ್ನೆ ನೀವು ಹಾಕ್ಕೊಳ್ಳಿಬೇಕಾದ್ರೆ ಗೊತ್ತೇ ಇಲ್ಲ ಅದಕ್ಕೆ ಉತ್ತರ. ಯಾಕೆ? ಅವ್ರು ಮಾಡ್ತಿದ್ದಾರೆ, ಅದಕ್ಕೆ ನಾವು ಮಾಡ್ತಿದ್ದೀವಿ. ಹಿಂಗಿದ್ರೇ ನಮಗೆ ಸಮಾಜ ಬೆಲೆ ಕೊಡುತ್ತೆ, ಅದಕ್ಕೆ ಮಾಡ್ತಿದ್ದೀವಿ. ಇಷ್ಟೇ ಉತ್ತರ ಬರೋದು ನಿಮ್ಮ ಹತ್ರ. ಅಂಥ ಸಾಕ್ಷಿ ಒಪ್ಪಿದೆಯಾ ಕೇಳ್ಕೊಳ್ಳಿ. ನಿಮಗದು ಇಚ್ಛೆ ಇದೆಯಾ ಮೊದಲು ಕೇಳ್ಕೊಳ್ಳಿ. ಅದರೊಳಗಡೆ ಏನು ಗಂಧ ಇಲ್ಲ, ತೃಪ್ತಿನೂ ಇಲ್ಲ, ಖುಷಿನೂ ಇಲ್ಲ. ಸುಮ್ಮನೆ ಸತ್ತಿರುವ ಹೆಣದಂತೆ ಜೀವನಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಶರಣರ ಸ್ವರೂಪವನ್ನು ಒಂದಿಷ್ಟು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ. ಶರಣರು ಹೆಂಗಿದ್ರು? ಶರಣರು ನಿರಾಧಾರರು, ನಿರಾಧಾರರು, ಆಧಾರರಹಿತ್. ಆಧಾರರಹಿತ್ ಅಂತಂದರೆ ಯಾರ ಮೇಲೆ ಅವಲಂಬನೆ ಆಗಲೇ ಇಲ್ಲ ಅವರು.
ಪರಾವಲಂಬನೆ ಆಗಲೇ ಇಲ್ಲ, ಅವರು ಸ್ವ ಅವಲಂಬನೆಯಲ್ಲಿ ಇದ್ದವರು, ಶರಣರು, ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಟ್ಟವರು ಅವರು. ಅಂತಹ ಶರಣರ ಸತ್ಯ ಸ್ವರೂಪವನ್ನು ಒಂದು ಸಲ ಕಣ್ಣು ಮುಂದೆ ತೆಗೆದುಕೊಂಡ್ರೆ ಅವರ ನಿರಾಧಾರ ಸ್ವರೂಪ, ನಿರ್ಭಯ ಸ್ವರೂಪ ನಮಗೆ ಪ್ರತ್ಯಕ್ಷ ಆಗುತ್ತೆ. ಎಂತಹ ಚಂದ, ಯಾಕೆ ಬರುತ್ತೆ ನಿರಾಧಾರ ಆಗಬೇಕು, ಇಲ್ಲ ಪರಾಧೀನದಲ್ಲಿ ಇರಬೇಕು. ಯಾವಾಗ ಇನ್ನೊಬ್ಬರ ಆಧಾರ ತೆಗೆದುಕೊಳ್ಳುವಂಥ, ಇನ್ನೊಬ್ಬರ ಆಸೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಯಾವಾಗ ಬರುತ್ತೆ, ಯಾವಾಗ ಅಂದರೆ ಆ ಮನುಷ್ಯನಿಗೆ ಬಲಹೀನತೆ ಇದ್ದಾಗ, ಆತನ ಬಲದ ಮೇಲೆ ಆತನಿಗೆ ವಿಶ್ವಾಸ ಇಲ್ಲದೆ ಇದ್ದಾಗ, ಆತ್ಮವಿಶ್ವಾಸದ ಕೊರತೆಯಾದಾಗ, ಬಲಹೀನತೆ ಯಾವಾಗ ಬರುತ್ತೆ, ಭಯ ಇದ್ದಾಗ. ಭಯದಿಂದ ಬಲಹೀನತೆ ಆಗುತ್ತೆ. ಭಯ ಯಾವಾಗ ಬರುತ್ತೆ, ಭಯ ಬರುವಂಥದ್ದು ಯಾವಾಗ ಮನುಷ್ಯನಲ್ಲಿ ಇಚ್ಛೆಗಳಿರುತ್ತೆ ಆಗ. ಇಚ್ಛೆ ಯಾವಾಗ ಬರುತ್ತೆ, ದೇಹದ ಅಭಿಮಾನ ಇದ್ದಾಗ. ದೇಹದ ಅಭಿಮಾನ ಯಾವಾಗ ಬರುತ್ತೆ, ಮೋಹ ಇದ್ದಾಗ. ಮೋಹದಿಂದ ದೇಹಾಭಿಮಾನ, ದೇಹಾಭಿಮಾನದಿಂದ ಇಚ್ಛೆಗಳು, ಇಚ್ಛೆಗಳಿಂದ ಭಯ, ಭಯದಿಂದ ಆತನನ್ನು ಆಸರೆ ಪಡೆಯುವಂಥ ಅವಶ್ಯಕತೆ ಬರುತ್ತೆ, ಪರಾವಲಂಬನೆ ಆಗುವಂಥ ಅವಶ್ಯಕತೆ ಬರುತ್ತೆ. ಹಾಗಾಗಿ ನಾವು ನಿರ್ಭಯರಾಗಬೇಕು ಅಂತಂದರೆ, ಬಲವಂತರಾಗಬೇಕು ಅಂದರೆ ನಮ್ಮ ಆತ್ಮವಿಶ್ವಾಸವನ್ನು ನಂಬಿಕೊಂಡಿರಬೇಕು. ಸರಳವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ನಾವು ಇಚ್ಛೆಯನ್ನು ಮಾಡಿರಬೇಕು. ನನ್ನ ಜೀವನವನ್ನು ನಾನು ನಿರ್ಧಾರ ಮಾಡಬೇಕೇ ಹೊರತಾಗಿ ನನ್ನ ತಲೆಯನ್ನು ಬೇರೆಯವ್ರ ಕೈಗೆ ಕೊಟ್ಟಿರಬಾರ್ದು. ನನ್ನ ತಲೆ ನನ್ನ ಹತ್ರ ಇಟ್ಕೊಳ್ಳೋದು ಅಂತಂದ್ರೇ ನನ್ನ ಜೀವನ ನಾನು ನಿರ್ಧಾರ ಮಾಡಬೇಕು, ಸಮಾಜ ಅಲ್ಲ. ನನ್ನ ಜೀವನ ನನ್ನ ಅಂತರಾತ್ಮ ಒಪ್ಪಬೇಕೇ ಹೊರತಾಗಿ ಬೇರೆಯವರಲ್ಲ, ಪರಮಾತ್ಮನೂ ಒಪ್ಪುವುದು ಬೇಕಿಲ್ಲ, ಅಂತರಾತ್ಮ ಒಪ್ಪಿಸಿ ಸಾಕು. ಇಂತಹ ನಿರ್ಭಯ ಜೀವನ ಇದ್ದಾಗ ಮಾತ್ರ ನಿರಾಧಾರವಾದ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಧಾರ ಜೀವನ ಬೇಡ. ಆಧಾರ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗಿರ್ಬೋದು, ಆಧಾರ್ ಕಾರ್ಡ್ ನಮಗೂ ಇದೆ ಅಣ್ಣವ್ರೆ ಅಂತ. ಇದೆಯಾ ಇಲ್ವಾ? ಎಲ್ಲರೂ ಮಾಡಿಸಿದ್ದೀವಿ ಆಧಾರ್ ಕಾರ್ಡ್. ಲೌಕಿಕದ ಆಧಾರ್ ಕಾರ್ಡ್ ಏನಂದರೆ, ಆಧಾರ್ ಅಂದರೆ ನಿಮಗೆ ನಾವು ಆಧಾರ ಆಗಿರ್ತೀವಿ ಅಂತ. ಅದು ಯಾರ ಹತ್ರ ಇರುತ್ತೆ, ಅವರಿಗೆ ಈ ಸರ್ಕಾರ ಆಧಾರವಾಗಿರುತ್ತೆ, ನಿಮಗೆ ಏನೇ ಸಮಸ್ಯೆಗಳು ಬಂದಾಗ ನಾವು ಸ್ಪಂದಿಸ್ತೀವಿ, ಇದನ್ನು ಇಟ್ಕೊಳ್ಳಿ ಕಾರ್ಡು ಅಂತ ಕೊಟ್ಟಿರೋದದು. ಏನಿರುತ್ತೆ ಆಧಾರ್ ಕಾರ್ಡಲ್ಲಿ? ಆಧಾರ್ ಕಾರ್ಡಲ್ಲಿ ಹೆಸರಿರುತ್ತೆ, ತಂದೆ ಹೆಸರಿರುತ್ತೆ, ಉದ್ಯೋಗ ಇರುತ್ತೆ, ಸ್ಥಳ ಇರುತ್ತೆ, ಧರ್ಮ ಇರುತ್ತೆ. ಒಂದು ಹೆಸರು, ತಂದೆ ಹೆಸರು, ಉದ್ಯೋಗ, ಸ್ಥಳ, ಧರ್ಮ, ಇಷ್ಟು ಒಂದು ಆಧಾರ್ ಕಾರ್ಡ್ ಮಾಡಿಸಿ ಲೌಕಿಕದಲ್ಲಿ ಎಲ್ಲೇ ಒಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಹೋಗ್ಲಿಕ್ಕೆ ಪರ್ಮಿಷನ್ಗಳು ಕೊಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕಾಗಲಿ, ಏರೋಪ್ಲೇನ್ಗಳಲ್ಲಿ ಓಡಾಡಲಿಕ್ಕಾಗಲಿ, ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕಾಗಿ, ವ್ಯವಹಾರಗಳನ್ನು ಮಾಡಲಿಕ್ಕಾಗಲಿ, ಅಥವಾ ಸರ್ಕಾರದ ಸವಲತ್ತುಗಳನ್ನು ಪಡೀಲಿಕ್ಕಾಗಲಿ, ಇದು ಒಂದು ಕಾರ್ಡ್ ಇದ್ದರೆ ಸಾಕು, ನೀವು ಆಟೋಮೆಟಿಕ್ಕಾಗಿ ಸವಲತ್ತುಗಳನ್ನು ಪಡೆಯೋಕ್ಕೆ ಯೋಗ್ಯರಾಗ್ತೀರಿ ಎನ್ನುವ ಕಾರಣದಿಂದ ಆಧಾರ್ ಅಂತ ಹೆಸರಿಟ್ಬಿಟ್ರು. ಈ ಆಧಾರ ಕಾರ್ಡಿಂದ, ಈ ಸ್ಥೂಲ ಆಧಾರ ಕಾರ್ಡಿಂದ, ಈ ವಿನಾಶಿ ಆಧಾರ ಕಾರ್ಡಿಂದ, ವಿನಾಶಿ ಜಗತ್ತಿನ, ವಿನಾಶ ಸರ್ಕಾರದ, ವಿನಾಶ ಸವಲತ್ತುಗಳು ಪಡೆಯಬಹುದು. ತಾತ್ಕಾಲಿಕ ಅಂದ್ಬಿಡೋಣ, ವಿನಾಶ ಅನ್ನೋದಕ್ಕಿಂತ ತಾತ್ಕಾಲಿಕ ಆಧಾರ ಕಾರ್ಡು, ತಾತ್ಕಾಲಿಕವಾದ ಸರ್ಕಾರಗಳಿಂದ ತಾತ್ಕಾಲಿಕವಾದ ಸವಲತ್ತುಗಳನ್ನು ಪಡೆದು ತಾತ್ಕಾಲಿಕ ಸುಖಕ್ಕೋಸ್ಕರನೇ ಈ ಆಧಾರ್ ಕಾರ್ಡ್ ಬೇಕು ಅಂದರೆ ಶಾಶ್ವತ ಸುಖಕ್ಕಾಗಿ ಅವಿನಾಶಿ ಪರಮಾತ್ಮನಿಂದ ಶ್ರೇಷ್ಠ ಶಕ್ತಿಗಳನ್ನು ಪಡಿಬೇಕು ಅಂದರೆ ಅಲೌಕಿಕ ಆಧಾರ್ ಕಾರ್ಡ್ ಬೇಕಲ್ಲ. ಮತ್ತೆ ಆ ಅಲೌಕಿಕ ಆಧಾರ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅವರು ನಿರಾಧಾರರಾಗ್ಬಿಟ್ರು. ಜಗತ್ತಿಗೆ ಯಾವುದೇ ಆಧಾರ, ಅವ್ರದ್ದು ಜಗತ್ತಿನ ಆಧಾರ ತೆಗೆದುಕೊಳ್ಳೋದೇ ಇಲ್ಲ, ಅವರು ನಿರಾಧಾರರಾಗಿರ್ತಾರೆ. ಯಾರಿಗಾದರೆ ಈ ಅಲೌಕಿಕ ಆಧಾರ ಕಾರ್ಡ್ ಜೊತೆಯಲ್ಲಿದ್ದರೆ. ಏನದ ಅಲೌಕಿಕ ಆಧಾರ ಕಾರ್ಡ್? ಅಲೌಕಿಕ ಆಧಾರ ಕಾರ್ಡಲ್ಲಿ ಹೆಸರಿರಬೇಕು, ನಾನು ಶರಣ. ಶರಣ ಅಂದರೆ ಈ ಎಲ್ಲ ಸ್ವರೂಪಗಳು ಬರುತ್ತೆ ಅದರಲ್ಲಿ. ಅಪ್ಪ ನಮ್ಮ ಪಶುವಪ್ಪ, ಜಗತ್ತಿಗೆ ಒಬ್ಬನೇ ನಿರಾಕಾರ ತಂದೆ ಅನ್ನುವ ಸತ್ಯದಲ್ಲಿ ಇರಬೇಕು.
ಒಬ್ಬನಲ್ಲದೆ ಇಬ್ಬರಂತೆ ಯಾವತ್ತೂ ಕೂಡ ಮನಸ್ಸು ಚಂಚಲ ಆಗದೇ ಇದ್ದರೆ ಅದೇ ನಿಜವಾದ ಅಲೌಕಿಕ ಆಧಾರ ಕಾರ್ಡು. ಯಾವತ್ತೂ ಅದರಲ್ಲಿ ಚೇಂಜಸ್ ಆಗಲ್ಲ. ಅಪ್ಪನ ಹೆಸರು ಯಾವತ್ತಾದರೂ ಚೇಂಜ್ ಆಗುತ್ತಾ? ಆಗುವುದಿಲ್ಲ. ಹಾಗೆ ನಾವು ಕೂಡ ನಾನು ಆತ್ಮಸ್ವರೂಪ ಅಂದರೆ ನನ್ನ ತಂದೆ ಪರಂಜ್ಯೋತಿ ಪರಮಾತ್ಮ ಸ್ವರೂಪ ಚೈತನ್ಯ ಜ್ಯೋತಿ ಸ್ವರೂಪ ನಿರಾಕಾರ ಸ್ವರೂಪ ನಮ್ಮಪ್ಪ ಪರಮಾತ್ಮ ಅನ್ನೋದು ಯಾವತ್ತೂ ಚೇಂಜ್ ಆಗದೇ ಇರಬೇಕು ಆಧಾರ್ ಕಾರ್ಡಲ್ಲಿ. ಸ್ಥಳ ಅಂತ ಕೊಡ್ತಾರೆ, ಉದ್ಯೋಗ ಅಂತ ಕೇಳ್ತಾರೆ. ಉದ್ಯೋಗ ಅಂತಂದರೆ ಕಾಯಕ ಯೋಗಿ. ಉದ್ಯೋಗ ಯಾವುದು ಅಂತ ಕೇಳೋ ಪ್ರಶ್ನೆನೇ ಬರೋದಿಲ್ಲ. ಶರಣ ಅಂದ ಮೇಲೆ ಒಂದು ಕಾಯಕ ಇದ್ದೇ ಇರುತ್ತೆ. ಯಾವುದಾದರೂ ಸರಿ, ಲೌಕಿಕದ್ದಾದರೂ ಆಗಿರ್ಬೋದು, ಅಲೌಕಿಕದ್ದಾದರೂ ಆಗಿರ್ಬೋದು, ಸಣ್ಣದಾದರೂ ಆಗಿರ್ಬೋದು, ದೊಡ್ಡದಾದರೂ ಆಗಿರ್ಬೋದು, ಅದರಲ್ಲಿ ಯಾವುದೇ ಒಂದು ಎರಡನೇತನ ಮಾಡುವಂಗಿಲ್ಲ. ಕಾಯಕ ಅಷ್ಟೇ ಮೂರೇ ಅಕ್ಷರ ಅದರಲ್ಲಿ. ಅದರಲ್ಲಿ ನಿರತನಾಗಿರುವ ಯೋಗಿನ ಅಷ್ಟೇ. ಉದ್ಯೋಗ ಏನಂದು ಬರೀ ಕಾಯಕ ಮಾಡಿದರೆ ಆ ಉದ್ಯೋಗ ಆಗ್ತಾರೆ, ಆದರೆ ಅದರಲ್ಲಿ ಯೋಗ ಮಾಡ್ತೀನಿ ನಾನು. ಅಂದರೆ ನನ್ನನ್ನು ನಾನು ಆತ್ಮಸ್ವರೂಪ ಅಂತ ತಿಳಿದು ಪರಮಾತ್ಮನ ಸ್ಮೃತಿಯಲ್ಲಿದ್ದು ಕಾಯಕ ಮಾಡೋದಕ್ಕೇ ಕಾಯಕ ಯೋಗಿ. ನಾನು ಬರೇ ಕಾಯಕ ಮಾಡೋನಲ್ಲ, ಕಾಯಕದ ಜೊತೆಗೆ ಯೋಗ ನಿರತನಾಗಿರುವವನು, ಅದಕ್ಕೆ ಕಾಯಕ ಯೋಗಿ. ನನ್ನ ಉದ್ಯೋಗ ಏನು? ಕಾಯಕ ಯೋಗಿ ನಾನು. ಸ್ಥಳ ಅನುಭವ ಮಂಟಪ. ಸ್ಥಳ ಎಲ್ಲಿಂದ ಬಂದವರು ನಾವು? ಅನುಭವ ಮಂಟಪದಿಂದ ಬಂದವರು. ಅನುಭವ ಮಂಟಪದಲ್ಲಿನೇ ನಮಗೆ ಈ ಅರಿವಿನ ಜನ್ಮ ಉತ್ಪತ್ತಿ ಆಗಿರೋದು. ಅರಿವಿನ ಬೀಜವನ್ನು ಬಿತ್ತಿರೋದೇ ಬಸವಣ್ಣ ಅಲ್ಲಿ. ಅದರ ಒಂದು ಪ್ರತಿಫಲದ ಕುಡಿಗಳೇ ಇವತ್ತು ನಮ್ಮ ಸಂಸ್ಕಾರದ ಈ ಜೀವನ. ಹಾಗಾಗಿ ನಮ್ಮ ಸ್ಥಳ ಯಾವುದಾಗಿರಬೇಕು? ಅನುಭವ ಮಂಟಪ. ಧರ್ಮ ಯಾವುದು ಅಂತ ಕೇಳಿದ್ರೆ ಶರಣನಿಗೆ ಸರಳತೆಯ ಅತಿ ದೊಡ್ಡ ಧರ್ಮ. ಧರ್ಮ ಯಾವುದು? ನಮ್ಮದು ಸರಳ ಆಗಿರಬೇಕು. ನಾವು ಯಾವುದೊಂದು ಆಡಂಬರದಲ್ಲಿ ಇಲ್ಲದೆ, ಯಾವುದೊಂದು ಅತಿಯಾದ ವೈಭವದ ಇಚ್ಛೆಗಳನ್ನು ಇಟ್ಟುಕೊಳ್ಳದೆ, ಸರಳವಾದ ಜೀವನವನ್ನು ಕಟ್ಟಿಕೊಳ್ಳುವುದೇ ನನ್ನ ಧರ್ಮ. ಸರಳವಾಗಿ ಬದುಕಿ ತೋರಿಸುವುದೇ ನನ್ನ ಧರ್ಮ. ಸರಳತೆಯಿಂದ ನಡೆದುಕೊಂಡು ಸರಾಗವಾಗಿ ಹಗುರವಾಗಿರುವುದೇ ನನ್ನ ಧರ್ಮ. ಇದೇ ಶರಣ ಧರ್ಮ. ಈ ಆಧಾರ ಕಾರ್ಡ್ ನಾವು ಇಟ್ಕೊಳ್ಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಹೆಸರು ಶರಣ, ಅಪ್ಪ ಶಿವಪ್ಪ, ಕಾಯಕ ಯೋಗಿ ಉದ್ಯೋಗ, ಸ್ಥಳ ಅನುಭವ ಮಂಟಪ, ಧರ್ಮ ಸರಳತೆ. ಈ ಆಧಾರ ಕಾರ್ಡನ್ನು ನಾವು ಯಾರಾದರೆ ಹೊಂದಿರ್ತೇವೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಈ ಆಧಾರ ಕಾರ್ಡ್ ಸ್ಮೃತಿಯಲ್ಲಿ ಇದ್ದು ನನ್ನ ಲೌಕಿಕದ ಜಾತಿ ಏನಾದರೂ ಇದ್ದುಕೊಳ್ಳಿ, ಲೌಕಿಕದ ಧರ್ಮ ಏನಾದರೂ ಇದ್ದುಕೊಳ್ಳಿ, ಲೌಕಿಕದ ಕಾಯಕ ಏನಾದರೂ ಇದ್ದುಕೊಳ್ಳಿ, ಆದರೆ ನಾನು ಅಲೌಕಿಕವಾಗಿ ಸದಾ ಈ ಆಧಾರದ ಸ್ಮೃತಿಯಲ್ಲಿ ಯಾರು ಇರುತ್ತೇವೆಯೋ ಅವರು ಜಗತ್ತಿನ ಆಧಾರದಿಂದ ನಿರಾಧಾರರಾಗ್ತೇವೆ. ಯಾರ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಬೀಳೋದಿಲ್ಲ, ಯಾರ ಮೇಲೆ ಅವಲಂಬನೆ ಆಗುವ ಅವಶ್ಯಕತೆ ಬೀಳೋದಿಲ್ಲ, ಅಂಥವರಿಗೆ ನಿರಾಧಾರರು ಅಂತ ಕರೀತಾರೆ. ಈ ಸ್ಮೃತಿಯಲ್ಲಿ ಇರುವಂಥವರೇ, ಈ ಆಧಾರ ಕಾರ್ಡನ್ನು ಹೊಂದಿದ್ದವರೇ ಆ ಶರಣರು. ಹಾಗಾಗಿಯೇ ಅವರು ನಿರಾಧಾರ ಸ್ವರೂಪರು ಅಂತ ಕರೀತಾರೆ. ಅಂತಹ ಸ್ವರೂಪದಲ್ಲಿ ನಾವು ಕೂಡ ಬರಬೇಕು ಅಂದರೆ ಶರಣರು ಹೇಳ್ತಾರೆ, ಯಾವ ಇಚ್ಛೆಗಳು ಇಟ್ಕೊಂಡಿರಲ್ಲ ಅವರು, ಪರಮಾತ್ಮನಿಗೂ ಕೂಡ ಹೇಳ್ತಾರೆ, ಓಡದಿರು ಓಡದಿರು ನಿನ್ನ ಬೇಡುವವ ನಾನಲ್ಲ. ಪರಮಾತ್ಮನಿಗೆ ಹೇಳ್ತಾರೆ ನೋಡಿ ಅವರು, ಓಡದಿರು ಓಡದಿರು ನಿನ್ನ ಬೇಡುವವ ನಾನಲ್ಲ, ಶಿವನೇ ನೋಡುವೆ ಕಣ್ಣ ತುಂಬ ಆಡಿ ಪಾಡಿನಲ್ಲಿ ದಾಡುವೆ. ಶಿವ ಒಂದು ಸಲ ನೋಡಬೇಕಪ್ಪ ಅಷ್ಟೇ, ನಾನೇನು ಕೇಳಂಗಿಲ್ಲ. ಜಗತ್ತಿನವ್ರನ್ನ ಕಂಡ್ರೆ ನೀನು ಓಡಿ ಹೋಗ್ತಿ, ಯಾಕಂದ್ರೆ ಅವರು ಲಿಸ್ಟ್ಗಳು ಇಷ್ಟಿಷ್ಟು ಉದ್ದ ಇರುತ್ತವೆ. ಆದರೆ ಹಂಗಂತ ನಾನು ತಿಳ್ಕೊಬೇಡ, ನೀನು ನಾನು ಏನೂ ಕೇಳಂಗಿಲ್ಲೋ ಮರೆ, ಸ್ವಲ್ಪ ನಿಂತ್ಕೊ, ನಿನ್ನ ಒಂದು ಸಲ ಕಣ್ಣು ತುಂಬ ನೋಡಿಬಿಡ್ತೀನಿ, ಆಡಿ ನಲಿದಾಡಿ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಶರಣರು. ಬೇಡೆನ್ನ ಕೂಡೆ ಮಾತನಾಡಲಾಗದೆ, ನಾನು ಬೇಡಂಗಿಲ್ಲ ಅಂದ ತಕ್ಷಣ ನನ್ನ ಹತ್ರ ಮಾತಾಡೋಕ್ಕಾಗಲ್ವ ನಿನ್ನ ಹತ್ರ? ಕೂಡಲ ಸಂಗಮ ದೇವ ನೀನಾಡಿಸುವ ಗೊಂಬೆ ನಾನು ಅಂತ ಹೇಳ್ತಾರೆ. ಅಂದರೆ ಆ ಒಂದು ಶರಣಾಗತಿ ಬಂದ ಮೇಲೆ, ಶರಣರು ಆ ಒಂದು ಪರಮಾತ್ಮನಿಗೆ ಶರಣ ಆದ ಮೇಲೆ ಬೇಡೋದೇ ಇಲ್ಲ, ಪರಮಾತ್ಮನ ಮೇಲೇನೂ ಅವಲಂಬಿತನಾಗಿರೋದಿಲ್ಲ ಅಂತ ಸೂಚನೆ ಕೊಡ್ತಾ ಇದರಲ್ಲಿ. ಮತ್ತೆ ಮುಂದೆ ಹೇಳ್ತಾರೆ, ಅಣ್ಣ ತಮ್ಮ ಎತ್ತಣ್ಣ ಗೊತ್ತವಾದರೇನು, ಗೋತ್ರ ಯಾವುದಾದರೇನು, ಅಣ್ಣ ತಮ್ಮ ಎತ್ತಣ್ಣ ಗೋತ್ರವಾದರೇನು, ಲಿಂಗ ಸಾಹಿತ್ಯವಿಲ್ಲದವರನ್ನು ಎನ್ನವರೆನ್ನಲಾರಿನಯ್ಯ ನಾನು, ನಂಟು ಭಕ್ತಿ ನಾಯಕ ನರಕ ಕೂಡಲ ಸಂಗಮ ದೇವ ಅಂತಾರೆ. ಈ ನಂಟು ಅನ್ನೋದೇನೈತಲ್ಲ, ಲೌಕಿಕತೆ ಅನ್ನೋದೇನೈತಲ್ಲ, ಒಂದೇ ಮನೆಯಲ್ಲಿದ್ದವರೆಲ್ಲ ಒಂದೇ ಥರ ಇರಬೇಕು, ಹಂಗೇನಿಲ್ಲ. ನನ್ನ ಯಾವ ಗೋತ್ರದಲ್ಲಿರೋರಿರಲಿ, ನನ್ನ ಎತ್ತಣ್ಣನೇ ಇರ್ಬೋದು, ಅಣ್ಣನೇ ಇರ್ಬೋದು, ತಮ್ಮನೇ ಇರ್ಬೋದು, ರಕ್ತ ಸಂಬಂಧಿ ಇದ್ರೂ
ಬೇಕಾದಷ್ಟು ಬಳಗ ಇದ್ರೂ ಶರಣ ಸಂಸ್ಕೃತಿ ಇಲ್ಲದವರನ್ನು ಎನ್ನವರೆನ್ನಲಾರೆನು ಅಂತ ಹೇಳ್ತಾರೆ. ಆ ಥರ ಸುಮ್ಮನೆ ನಂಟಿಗೋಸ್ಕರ ನನ್ನವರಂತ ಹೇಳ್ಕೊಳ್ಳೋದು ಅದಕ್ಕಿಂತ ದೊಡ್ಡ ನರಕ ಯಾವುದು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಸಂಸಾರದ ಲೌಕಿಕದ ಜಗತ್ತಿನ ಮೇಲೂ ಡಿಪೆಂಡ್ ಆಗಿಲ್ಲ, ಪರಮಾತ್ಮನ ಮೇಲೂ ಡಿಪೆಂಡ್ ಆಗಿಲ್ಲ. ಆ ಸತ್ಯ ಅರಿವಿನ ಬೆಳಕು ಆತ್ಮವಿಶ್ವಾಸದ ಮೇಲೆ ಡಿಪೆಂಡ್ ಆಗಿರುವ ಶರಣರು ನಿರಾಧಾರರಾಗಿದ್ದರು. ಅಂತಹ ನಿರಾಧಾರ ಶರಣರಿಗೆ ಈ ಒಂದು ಸಂಚಿಕೆಯನ್ನು ಅರ್ಪಿಸೋಣ. ಮತ್ತೊಮ್ಮೆ ಎಲ್ಲ ಶರಣು ತಂದೆ ತಾಯಿಯರಿಗೆ ನನ್ನ ಶರಣು ಶರಣಾರ್ಥಿಗಳು.